ಆತ್ಮೀಯ ವಿದ್ಯಾರ್ಥಿಗಳೇ ಮೂರನೇ ಅಧ್ಯಾಯ ಸಿಂಧು ನಾಗರಿಕತೆ ಎರಡು ಅಂಕದ ಪ್ರಶ್ನೋತ್ತರಗಳು ಮೊದಲನೇ ಪ್ರಶ್ನೆ ಹರಪ್ಪ ಮತ್ತು ಮೊಹೆಂಜದಾರೋಗಳನ್ನು ಯಾರು ಕಂಡುಹಿಡಿದರು ಅಥವಾ ಯಾರು ಶೋಧ ಶೋಧನ ಮಾಡಿದರು ಅಂತ ದಯಾರಾಮ್ ಸಹಾನಿ ಮತ್ತು ಆರ್ ಡಿ ಬ್ಯಾನರ್ಜಿ ಇವರು ಹರಪ್ಪ ಮತ್ತು ಮೊಹೆಂಜದಾರೋ ನಗರಗಳನ್ನು ಶೋಧಿಸ್ತಾರೆ ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನು ಆರ್ ಡಿ ಬ್ಯಾನರ್ಜಿಯವರು ಮೊಹೆಂಜದಾರು ನಗರವನ್ನು ಶೋಧಿಸ್ತಾರೆ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಎರಡು ನಗರಗಳನ್ನು ಹೆಸರಿಸಿ ಹರಪ್ಪ ಮೊಹಿಂಜದಾರೊ ಲೋಥಾಲ್ ಕಾಲಿಬಂಗಾನ್ ಧೂಲ್ವಿರಾ ಹೀಗೆ ಹಲವಾರು ತಾಣಗಳನ್ನು ನಾವು ಹೆಸರಿಸ್ಬೋದು ಇಲ್ಲಿ ಎರಡು ನಗರಗಳು ಅಂತಾಗ ಭಾಳ ಪ್ರಮುಖವಾದ ಮತ್ತು ಮೊದಲು ಶೋಧಗೊಂಡಂತಹ ಹರಪ್ಪ ಮತ್ತು ಮೊಹಿಂಜದಾರೋಗಳನ್ನು ಉಲ್ಲೇಖಿಸ್ಬೋದು ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಥವಾ ಹೆಸರಿಸಿ ಅಂತ ಹೇಳಿ ಮುಂದಿನ ಪ್ರಶ್ನೆ ಇದೆ ಸಿಂಧೂ ನಾಗರಿಕತೆ ಅಥವಾ ಸಿಂಧೂ ಜನರ ಅಂತ ಆಗಬೇಕಲ್ಲ ಜನರ ಒಂದು ಶಬ್ದ ಬಿಟ್ಟೋಗಿದೆ ಶವ ಸಂಸ್ಕಾರ ಪದ್ಧತಿ ಎರಡು ರೀತಿ ಇತ್ತು ದಹಿಸುವ ಅಥವಾ ಸುಡುವ ಪದ್ಧತಿ ಇತ್ತು ಹಾಗೆ ಹೂಳುವ ಪದ್ಧತಿ ಕೂಡ ಇತ್ತು ಮುಂದಿನ ಪ್ರಶ್ನೆ ಸಿಂಧು ಜನರ ಯಾವುದಾದರೂ ಎರಡು ಆಮದುಗಳನ್ನು ತಿಳಿಸಿ ಅಂತ ಸಿಂಧು ಜನರು ವಿಶೇಷವಾಗಿ ತಾಮ್ರ ಮತ್ತು ತವರಗಳನ್ನು ಆಮದು ಮಾಡಿಕೊಳ್ತಾ ಇದ್ದರು ಎರಡು ಪ್ರಮುಖವಾದಂತಹ ಆಮದುಗಳು ಸಿಂಧು ಜನರ ಎರಡು ರಫ್ತುಗಳನ್ನು ತಿಳಿಸಿ ಅಂತ ಮುಂದಿನ ಪ್ರಶ್ನೆ ಇದೆ ಸಿಂಧು ಜನರು ಪ್ರಮುಖವಾಗಿ ದಂತವನ್ನು ರಫ್ತು ಮಾಡ್ತಿದ್ರು ಮುತ್ತನ್ನು ರಫ್ತು ಮಾಡ್ತಾಯಿದ್ರು ಚಿನ್ನವನ್ನು ರಫ್ತು ಮಾಡ್ತಾಯಿದ್ರು ಹೀಗೆ ಕೆಲವೊಂದು ವಸ್ತುಗಳನ್ನು ಹೆಸರಿಸಬಹುದು ಚಿನ್ನ ದಂತ ಮುತ್ತು ಇವು ರಫ್ತು ವಸ್ತುಗಳು ಆಮದು ಮತ್ತು ರಫ್ತು ಭಾಳ ಪ್ರಮುಖವಾದ ಪ್ರಶ್ನೆ ತಾಮ್ರ ತವರ ಆಮದು ಚಿನ್ನ ದಂತ ಇವು ರಫ್ತಾಗಿತ್ತು ಕೊನೆಯ ಪ್ರಶ್ನೆ ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಎರಡು ಕಾರಣಗಳನ್ನು ತಿಳಿಸಿ ಅನೇಕ ಕಾರಣಗಳಿದ್ದಾವೆ ಅವುಗಳಲ್ಲಿ ಪ್ರವಾಹ ಹೌದು ಮಣ್ಣಿನ ಸವೆತ ಹೌದು ಆರ್ಯರ ಆಕ್ರಮಣ ಹೌದು ಪರಿಸರ ಅಸಮತೋಲನ ಹೌದು ಹೀಗೆ ಹಲವಾರು ಕಾರಣಗಳು ಸಿಂಧು ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾಗಿದೆ ಅಂತ ನಾವು ನೋಡ್ಬೋದು ಯಾವುದಾದ್ರೂ ಎರಡನ್ನ ನೆನಪಲ್ಲಿಟ್ಟುಕೊಂಡಿರಿ ಪ್ರವಾಹ ಮಣ್ಣಿನ ಸವೆತ ಅಥವಾ ಆರ್ಯರ ಆಕ್ರಮಣ ಆರ್ಯರ ಆಕ್ರಮಣ ಅಂತ ಬರೆಯಬೇಕು ಅನೇಕ ಸಂದರ್ಭದಲ್ಲಿ ಕೆಲವರು ಆರ್ಯರ ಆಗಮನ ಅಂತ ಬರೀತಾರೆ ಸ್ವಲ್ಪ ಮಟ್ಟಿಗೆ ಸರಿಯಾದರೂ ಆಕ್ರಮಣ ಎಂಬ ಶಬ್ದ ಹೆಚ್ಚು ಸಮಂಜಸ ಆಗುತ್ತೆ